ಇವತ್ತು ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಹುಳಿ ಹೇಗೆ ಮಾಡೋದನ್ನು ನೋಡೋಣ. ಕಡಲೆಕಾಳು ಎರಡು ಗ್ಲಾಸ್ ಕಡಲೆಕಾಳು ಅಂದರೆ ಅರ್ಧ ಗ್ಲಾಸು ಬೇಳೆ ಹಾಕಿ ಈ ರೀತಿ ಬೇಯಿಸಿಟ್ಕೊಂಡಿದ್ದೀವಿ ನೋಡಿ. ಹೀಗೆ ಬದನೆಕಾಯಿ ಆಲೂಗಡ್ಡೆ ತೊಳೆದು ಹೀಗೆ ಹಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಜೀರಿಗೆ ಹುರ್ಕೊಂಡಿತ್ಕೊಂಡಿದ್ದೀನಿ, ಸ್ವಲ್ಪ ರೋಸ್ ಕಲರ್ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀವಿ, ನೆನೆಸ್ಕೊಂಡ್ರೆ ಸ್ವಲ್ಪ ಮಿಕ್ಸಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ, ಅದಕ್ಕೆ ನೆನೆಸ್ಕೊಂಡಿದ್ದೀವಿ. ಟಮಾಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀವಿ. ಇದೆಲ್ಲ ಮಿಕ್ಸಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಬಿಡೋಣ ನೋಡಿ. ಕುಕ್ಕರಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಷ್ಟು ಉಪ್ಪು, ಖಾರ, ಅಚ್ಚ ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು. ನಾನಿದು 30 ಜನಕ್ಕೆ ತಯಾರು ಮಾಡ್ತಾ ಇದ್ದೀನಿ, ಅದರಿಂದ ಎಲ್ಲ ಜಾಸ್ತಿ ಬೀಳುತ್ತೆ ನೋಡಿ. ಹುಣಸೆ ಹಣ್ಣು ಸಹ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟಮಾಟೊ ಹಣ್ಣು ಎಲ್ಲ ಮಿಕ್ಸಿ ಮಾಡಿದ್ದು ಈಗ ಇದರಲ್ಲಿ ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ. ಎಲ್ಲ ಪೇಸ್ಟ್ ಆಗಿದೆ. ಇದು ನೀರು ಸಹ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸಾಂಬಾರು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದು 30 ಜನಕ್ಕೆ ಮಾಡ್ತಾ ಇರೋದ್ರಿಂದ ಎಲ್ಲ ಜಾಸ್ತಿ ಜಾಸ್ತಿ ಹಾಕಬೇಕಾಗುತ್ತೆ. ಎಣ್ಣೆ ಬಿಸಿಯಾಗಲಿ ಸಾಸಿವೆ ಹಾಕ್ತಾ ಇದ್ದೀನಿ, ಹಿಂಗು, ಜೀರಿಗೆ, ಒಣಮೆಣಸಿನಕಾಯಿ ಒಂದೆರಡು ಮತ್ತು ಕರಿಬೇವಿನ ಸೊಪ್ಪು ಅದು ಇದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಒಗ್ಗರಣೆ ರೆಡಿಯಾಗೋಯಿತು. ಇದನ್ನು ಆ ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಶಿಲ್ ತಗೊಂಡ್ರೆ ಕಡಲೆಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ. ಈಗ ಈ ಕಡಲೆಕಾಳು ಹುಳಿಯನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿ ಹುಳಿ ರೆಡಿ.